ಫ್ರೆಂಡ್ಸ್, ಚಾನಲ್ ಯೂಟ್ಯೂಬ್ ಚಾನೆಲ್ ಸ್ವಾಗತ. ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವಾಗ ಆಲ್ರೆಡಿ ಸಿ ಇ ಟಿ ರ್ಯಾಂಕಿಂಗ್ ಲಿಸ್ಟ್ ಬಿಟ್ಟಿದ್ದಾರೆ. ಇವಾಗ ನಿಮ್ಗೆ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ, ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅನ್ನು ಬಿಟ್ಟಿದ್ದಾರೆ, ಅದು ಅದೇ ಫೈನಲ್ ಅಂತ ಏನೋ ಬಹಳ ಜನ ಅನ್ಕೊಂತಾ ಇದ್ದೀರಿ. ಅದು ಫೈನಲ್ ಅಲ್ಲ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಅಂತ ಬಿಡ್ತಾರೆ. ಅದು ಅಂದ್ರೆ ಇವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಡೇಟು 24 ವರೆಗೂ ಇದೆಯಲ್ಲ, 24 ಆದ್ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಅದನ್ನ ಕೆ ಎ ಕಳಿಸ್ಮೇಲೆ ಇನ್ನೊಂದು ರ್ಯಾಂಕಿಂಗ್ ಬಿಡ್ತಾರೆ. ಆದ್ರೆ ಇವಾಗ ಬಿಟ್ಟಿರೋ ರ್ಯಾಂಕಿಂಗ್ 60% ಏನು ರಿಸರ್ವೇಷನ್ ಇದೆ, ಅಂದ್ರೆ ನಾರ್ಮಲ್ ಆಗಿ 127,000 ಜನ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಅದು 60% ಅಂದ್ರೆ ಕನ್ಸಿಡರ್ ಮಾಡ್ತಾರೆ. 40% ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಅವರಿಗೆ, ಅಂದ್ರೆ 90,000 ಜನ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬೇಕು ಅಂತ ಅಪ್ಲೈ ಮಾಡಿದಾರೆ ಅವ್ರಿಗೆ. 127,000 ಜನರಲ್ಲಿ ಮೆಡಿಕಲ್ ದವರು ಇರ್ತಾರೆ, ಇಂಜಿನಿಯರಿಂಗ್ ಅವರು ಇರ್ತಾರೆ, ಪ್ಲಸ್ ಇವಾಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಅಲ್ಲಿ ಓನ್ಲಿ ಪ್ರಾಕ್ಟಿಕಲ್ ಅವರು ಅಷ್ಟೇ ಇರ್ತಾರೆ. ಅಂದ್ರೆ ಅಗ್ರಿಕಲ್ಚರ್ ಮಾಡ್ಬೇಕಂತೇಳಿ ಪ್ರಾಕ್ಟಿಕಲ್ ನ ಹಾಕಿರ್ತಾರೆ ಅವರು. ಆದ್ರೆ ಇವಾಗ ಬಂದಿರ್ತಕ್ಕಂತ ಏನು 60% ಏನು ಕೋಟ ಇದೆ, ಅಂದ್ರೆ ಇದು ಅಗ್ರಿಕಲ್ಚರ್ ಯಾರ್ಯಾರು ಅಗ್ರಿಕಲ್ಚರ್ ಕೋಟ ಹಾಕಿರೋ ಅವ್ರದ್ದು ಸಹ ರ್ಯಾಂಕಿಂಗ್ ಬಂದಿರುತ್ತೆ. ಅದರಲ್ಲಿ 127,000 ಜನಕ್ಕೆ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಇನ್ನು 40% ಜನ ಅಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಗೆ ಬೇಕು ಎಕ್ಸಾಮ್ ಬರೀತೀವಿ ಅಂತ ಅಪ್ಲೈ ಮಾಡಿದ್ರು, 90,000 ಇದಾರೆ. ಅವ್ರದ್ದು ಇವಾಗ 24th ಲಾಸ್ಟ್ ಡೇಟ್ ಏನಿದೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು, ಅದಾದ್ಮೇಲೆ ರ್ಯಾಂಕಿಂಗ್ ಬಿಡ್ತಾರೆ. ಇವಾಗ ಅನ್ಬೋದು ನಮ್ಗೆ ಬಂದಿರ್ತಾಗ ರ್ಯಾಂಕಿಂಗ್ ಫೈನಲ್ ಅಂತ ಹೇಳಿ ಬಹಳ ಜನ ಅನ್ಕೊಂಡಿದ್ರು. ಇಲ್ಲ, ಇದು ನಾರ್ಮಲ್ ಅಂದ್ರೆ 60% ಏನ್ ಸೀಟ್ ಅಲಾಟ್ ಮಾಡ್ತಾರೆ, ಅದರ ರ್ಯಾಂಕಿಂಗ್ ಅಂದ್ರೆ 127,000 ಜನದು ಒಂದು ರ್ಯಾಂಕಿಂಗು. ನೆಕ್ಸ್ಟ್ ಇನ್ನೊಂದ್ರಲ್ಲಿ 90,000 90,000 ಜನದಲ್ಲಿ ಬಿಡ್ತಾರೆ. 24ನೇ ತಾರೀಕು ಆದ್ಮೇಲೆ ಇವಾಗಿನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ ಯಾರು ಅಗ್ರಿಕಲ್ಚರ್ ಕೋಟಾಕ್ಕೆ ಒಂದು ಎಲಿಜಿಬಲ್ ಆಗ್ತಾರೆ ಅವ್ರದ್ದು ರ್ಯಾಂಕ್ ಕೆ ಕಳಿಸಿ ಅದನ್ನ ಶಾರ್ಟ್ ಲಿಸ್ಟ್ ಮಾಡಿ ಮತ್ತೆ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಮಾಡ್ತಾರೆ. ಇವಾಗಿಂದ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅಲ್ಲೂ ರ್ಯಾಂಕಿಂಗ್ ಬಂದಿದೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ ಅಲ್ಲಿ ರ್ಯಾಂಕಿಂಗ್ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ದು ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅಲ್ಲಿ ಕಡಿಮೆ ಇದ್ರೆ ಅಂದ್ರೆ ನೀವು ಫಸ್ಟ್ ಇದ್ರೆ ಅದರಲ್ಲಿ ಸೀಟ್ ತಗೋಬಹುದು. ಅವಾಗ ನಿಮ್ದು ಏನಾಗುತ್ತೆ ಇಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಅಲ್ಲಿ ಒಂದು ಮೈನಸ್ ಆಗುತ್ತೆ, ಅಂದ್ರೆ ಇಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೆಳಗಿದ್ದವ್ರಿಗೆ ಮೇಲೆ ಬರ್ತಾರೆ. ಅದೇ ರೀತಿ ಇಲ್ಲಿ ಅದೇ ರೀತಿ ಆಗುತ್ತೆ, ಅಂದ್ರೆ ಫಸ್ಟ್ ಮೇಲೆ ಇದ್ದವರು ಮೆಡಿಕಲ್ ಇಂಜಿನಿಯರಿಂಗ್ ತಗೊಂಡ್ರೆ ಅಗ್ರಿಕಲ್ಚರ್ ಮೇಲ್ಗಡೆ ಬಂದು ಅವ್ರಿಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಜಾಸ್ತಿ ರ್ಯಾಂಕಿಂಗ್ ಬಂದ ಅಂತೇಳಿ ಯಾರು ಹೋಗಿ ಕಳ್ಕೋಬೇಡಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ದು. ಜೊತೆಗೆ ಇದಾದ್ಮೇಲೆ ಏನು ಆಪ್ಷನ್ ಎಂಟ್ರಿ ಬಿಡ್ತಾರಲ್ಲ, ಅವಾಗ ಮಾತ್ರ ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ. ನೀವು ಸ್ವಲ್ಪ ಇಂಟರ್ನೆಟ್ ಸೆಂಟರ್ ಮೇಲೆ ಡಿಪೆಂಡ್ ಆಗ್ಬಿಡಿ, ನೀವು ಸ್ವಂತ ಆಗಿ ಆಲ್ಮೋಸ್ಟ್ ಅಲ್ಲಿ ನೀವೇ ಮಾಡ್ಬೇಕು, ಅಂದ್ರೆ ಕಾಲೇಜ್ ಅರೇಂಜ್ ನೀವೇ ಮಾಡ್ಕೋಬೇಕು, ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು.